ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಕ್ಲೋಸ್ ಆಗಿ ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡಿಕೊಂಡು ಎಲ್ಲಾ ವಿಷಯಗಳಲ್ಲೂ ಅರ್ಥ ಮಾಡಿಕೊಂಡು ಇದ್ದವರು ಅಂದ್ರೆ ದಿವಾಕರ್ ಮತ್ತೆ ರಿಯಾಜ್. ಇಬ್ರು ಅಣ್ಣ ತಮ್ಮಂದ್ರ ತರ ಇದ್ರು. ಆದ್ರೆ ಈಗ ರಿಯಾಜ್ ಮತ್ತೆ ದಿವಾಕರ್ ಹಾವು ಮುಂಗುಸಿ ತರ ಆಡ್ತಾ ಇದ್ದಾರೆ. ಮುಂಚೆ ಎಲ್ಲ ದಿವಾಕರ್ ಜಯ ಶ್ರೀನಿವಾಸನ್ ಮೇಲೆ ಕೋಪ ಮಾಡಿಕೊಂಡು ಕಿತ್ತಾಡ್ತಾ ಇದ್ರು. ಇದೀಗ ದಿವಾಕರ್ ರಿಯಾಜ್ ಮೇಲೂ ತಿರುಗಿ ಬಿದ್ದಿದ್ದಾರೆ. ಇನ್ನೂ ಅಷ್ಟಕ್ಕೂ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ರಿಯಾಜ್ ಒಂದು ಟಾಸ್ಕ್ ವಿಚಾರವಾಗಿ ದಿವಾಕರ್ ಅವರ ಆಟದ ಸ್ಟೈಲ್ ಬಗ್ಗೆ ಕಮೆಂಟ್ ಮಾಡಿದ್ರು. ಇದಕ್ಕೆ ರಿಯಾಜ್ ವಿರುದ್ಧ ದಿವಾಕರ್ ತಿರುಗಿ ಬಿದ್ದಿದ್ದಾರೆ. ಇನ್ನು ಮೊನ್ಮೊನ್ನೆ ತಾನೇ ಎಲ್ರಿಗೂ ಗೊತ್ತಿರೋ ಹಾಗೆ ನಿವೇದಿತಾ ದಿವಾಕರ್ಗೆ ಸ್ಟುಪಿಡ್ ಅಂದ್ರು ಅಂತ ಅನ್ಬಿಟ್ಟು ಒಂದು ದೊಡ್ಡ ಗಲಾಟೆನೆ ನಡೆದು ಹೋಯ್ತು. ಆಮೇಲೆ ಎಲ್ಲಾನು ಸರಿ ಹೋಯ್ತಲ್ಲ ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಇದೀಗ ಮತ್ತೆ ದಿವಾಕರ್ ಮತ್ತೆ ರಿಯಾಜ್ ಮಧ್ಯ ಮನಸ್ತಾಪ ಅಂತೂ ಮೂಡಿದೆ. ಇನ್ನು ಅಷ್ಟಕ್ಕೂ ದಿವಾಕರ್ ರಿಯಾಜ್ ಮೇಲೆ ತಿರುಗಿ ಬಿದ್ದಿದ್ ಯಾಕ್ ಗೊತ್ತಾ? ರಿಯಾಜ್ ಅವರು ಹೇಳಿದ್ದು ಒಂದೇ ಒಂದು ಮಾತಷ್ಟೇ, ಆಟದಲ್ಲಿ ನೀನಿನ್ನು ಚೆನ್ನಾಗಿ ಆಡಿದ್ರೆ ನಮ್ಮ ತಂಡಕ್ಕೆ ಇನ್ನೂ ಪಾಯಿಂಟ್ಸ್ ಚೆನ್ನಾಗಿ ಬರ್ತಾ ಇತ್ತು ಅಂತ. ಇದಕ್ಕೆ ದಿವಾಕರ್ಗೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ. ಅಂಡ್ ರಿಯಾಜ್ಗೆ ಹೇಳ್ತಾರೆ, ನಾನು ಅನ್ನೋದು ನಿಮ್ಮಲ್ಲಿ ಜಾಸ್ತಿ ಇದೆ ಅಂತ. ಇದು ದಿವಾಕರ್ ಅವರ ವಾದ. ಇನ್ನು ಅದ್ಯಾವಾಗ್ಲೂ ದಿವಾಕರ್ ಒಂದ್ ಮಾತು ಹೇಳಿದ್ರು, ನಾನೇ ಗೆಲ್ಲೋದು, ನಿಮ್ಮೆಲ್ಲರನ್ನ ಕಳಿಸಿದ ಮೇಲೆನೆ ನಾನು ಹೊರಗ್ ಬರೋದು ಅಂತ. ಅದೇ ಮಾತು ಮತ್ತೆ ಚರ್ಚೆಯಲ್ಲಿ ಬಂತು. ರಿಯಾಜ್ ಅವರು ಕೂಡ ಕೋಪದಲ್ಲಿ ಹೇಳ್ತಾರೆ, ಇಲ್ಲಿ ಎಲ್ರು ಗೆಲ್ಲೋದಕ್ಕೆ ಬಂದಿರೋದು ಅಂತ. ಇದ್ರ ಜೊತೆಗೆ ರಿಯಾಜ್ ದಿವಾಕರ್ಗೆ ಹೇಳ್ತಾರೆ, ನಿನ್ಮೇಲೆ ಪ್ರೀತಿ ಜಾಸ್ತಿ ಇರೋದಕ್ಕೇನೆ ಸ್ವಲ್ಪ ಜಾಸ್ತಿ ನೀನನ್ನ ಹಚ್ಕೊಂಡಿದೀನಿ ಅಂತ. ಇದಕ್ಕೆ ದಿವಾಕರ್ ರಿಯಾಜ್ಗೆ ಎಂತ ಮಾತು ಹೇಳಿದ್ರು ಗೊತ್ತಾ? ಇದೆಲ್ಲ ನಾಟಕ ಅಂತ ಹೇಳಿದ್ರು. ಇನ್ನು ದಿವಾಕರ್ ಅವರ ಈ ಮಾತಿಗೆ ರಿಯಾಜ್ಗೆ ನಿಜಕ್ಕೂ ತುಂಬಾನೇ ಬೇಜಾರಾಗತ್ತೆ. ಯಾರು ನಾನ್ ನಾಟಕ ಮಾಡ್ತಾ ಇದೀನ ಅಂತ ರಿಯಾಜ್ ದನಿ ಏರಿಸ್ತಾ ಇದ್ದಕ್ಕೆ ದಿವಾಕರ್ ಏಕವಚನದಲ್ಲಿ ರಿಯಾಜ್ ಹತ್ರ ಮಾತಾಡ್ತಾರೆ. ಇದಕ್ಕೆ ಸಿಟ್ನಲ್ಲಿ ರಿಯಾಜ್ ಗೂಬೆ ತರ ಮಾತಾಡ್ಬೇಡ ನೀನು ಅಂತ ದಿವಾಕರ್ಗೆ ಬೈತಾರೆ. ಅಲ್ಲ, ಈ ದಿವಾಕರ್ಗೆ ಅದೇನ್ ಆಗಿದ್ಯೋ ಗೊತ್ತಿಲ್ಲ, ಅದೇನ್ ಮಂಕ್ ಬಂದ್ ಬಡ್ಕೊಂಡಿದೆ ಅಂತ ಗೊತ್ತಿಲ್ಲ. ನಾನ್ ಈ ತರ ಮಾಡ್ದೆ ಅಂತ ಯಾರ ಹತ್ರನು ಹೇಳ್ಕೊಳ್ಳೋದಿಲ್ಲ, ನಾನು ಯಾರಿಗೂ ತಲೆನೂ ಕೆಡಿಸ್ಕೊಳ್ಳಲ್ಲ ಅಂತ ರಿಯಾಜ್ಗೆ ಹೇಳ್ತಾರೆ. ಪಾಪ ರಿಯಾಜ್ ಬೇಜಾರ್ ಮಾಡ್ಕೊಂಡು ಹೇಳ್ತಾರೆ, ನಾನ್ ನಿನ್ ಹತ್ರ ತಮ್ಮನ್ ತರ ಮಾತಾಡ್ದೆ, ನಿನ್ಗೆ ಮಾತಾಡೋಕೆ ಇಷ್ಟ ಇಲ್ಲ ಅಂತಂದ್ರೆ ಹೋಗ್ತಾ ಇರು, ಮಾತಾಡ್ಲೇಬೇಡ ನನ್ನ ಹತ್ರ ಅಂತ ರಿಯಾಜ್ ದಿವಾಕರ್ಗೆ ಹೇಳ್ತಾರೆ. ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಮೊದಲೆರಡು ವಾರದಲ್ಲಿ ದಿವಾಕರ್ಗೆ ಸೆಲೆಬ್ರಿಟೀಸ್ ಗಳೆಲ್ಲ ಬಾಯಿಗೆ ಬಂದಂಗ್ ಬೈತಾ ಇದ್ರು. ಅವಾಗ ದಿವಾಕರ್ ಸಪೋರ್ಟ್ಗೆ ನಿಂತವರು ಇದೇ ರಿಯಾಜ್. ಇದೀಗ ಇದೇ ರಿಯಾಜ್ ಮೇಲೆ ದಿವಾಕರ್ ತಿರುಗಿ ಬಿದ್ದಿದ್ದಾರೆ, ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾರೆ. ಅದೇನಾಗಿದೆ ಗೊತ್ತಾಗ್ತಾ ಇಲ್ಲ. ಇನ್ನು ಸುದೀಪ್ ಕೂಡ ದಿವಾಕರ್ಗೆ ಒಂದು ಮಾತು ಹೇಳಿದ್ರು, ಕಷ್ಟದಲ್ಲಿ ನಮ್ಮನ್ನ ಕೈ ಹಿಡಿದವ್ರನ್ನ ಯಾವತ್ತೂ ಮರಿಬಾರ್ದು ಅಂತ. ದಿವಾಕರ್ಗೆ ಈ ಮಾತು ಮರ್ತು ಹೋಗಿದ್ಯೋ ಏನೋ, ಜ್ಞಾನೋದಯವಾಗ್ತಾ ಇಲ್ವೋ ಏನೋ ಗೊತ್ತಿಲ್ಲ, ಅವರ ಸಹಾಯಕ್ಕೆ ಬಂದಿದ್ದ ರಿಯಾಜ್ ಅನ್ನ ಮರ್ತೇ ಬಿಟ್ಟಿದ್ದಾರೆ. ಇನ್ನು ಮೊದ್ಲಿಂದಾನು ಸ್ವಲ್ಪ ಸಮೀರ್ ಆಚಾರ್ಯ ಅವ್ರ ಜೊತೆ ಕ್ಲೋಸ್ ಆಗಿರುವ ರಿಯಾಜ್ ಇನ್ ಮುಂದೆ ಸಮೀರ್ ಆಚಾರ್ಯ ಅವ್ರಿಗೆ ಮಾತ್ರ ಮನಸ್ಸಿಂದ ಪ್ರೀತಿ ಕೊಡ್ತೀನಿ, ಅವ್ರನ್ನ ಬಿಟ್ಟು ಇನ್ಯಾರಿಗೂ ಮನಸ್ಸಿಂದ ಪ್ರೀತಿ ಕೊಡಲ್ಲ ಅಂತ ಆಣೆ ಬೇರೆ ಮಾಡ್ತಾರೆ. ಇದ್ರಲ್ಲಿ ಗೊತ್ತಾಗತ್ತೆ ದಿವಾಕರ್ ಅವರ ಬಿಹೇವಿಯರ್ ರಿಯಾಜ್ ಅವ್ರಿಗೆ ಎಷ್ಟು ಬೇಸರ ತಂದಿದೆ ಅಂತ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಧ್ರುವ ಸರ್ಜಾ. ಫಿಲ್ಮಿ ಬೀಟ್ ನಮ್ಮ ಎಲ್ಲ ರಿವ್ಯೂಸೇ ಆಗಿರ್ಬೋದು, ನಿಮಗೆ ಅಪ್ಡೇಟ್ಸ್ ಏನೇ ಆಗಿದ್ರೂ ಫಿಲ್ಮಿ ಬೀಟಲ್ಲೇ ಇದೆ. ಸೊ ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ.